ನಮಸ್ಕಾರ ವೀಕ್ಷಕರೇ, ಐಡಿ ನ್ಯೂಸ್ಗೆ ಸ್ವಾಗತ. ಮದ್ಯ ಮಾರಾಟ ಸಂಘಟನೆಯ ಸಹಯೋಗದಲ್ಲಿ ಬಾರ್ ಮಾಲಕರ ಪ್ರತಿಭಟನೆಯನ್ನು ನಡೆಸಲಾಯಿತು. ಜಮಖಂಡಿ ತಾಲೂಕಿನ ಮದ್ಯ ಮಾರಾಟಗಾರರು ಸಂಘದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ದಳವಾಯ್ ಅವರು ಮಾತನಾಡಿ, ವೆಬ್ ಎಂಡೆಟ್ ಪ್ರಕಾರ ಹಳೆಯ ಪದ್ಧತಿಯಂತೆ ಕನಿಷ್ಠ ಒಂದು ತಿಂಗಳ ಮದ್ಯ ಖರೀದಿಸಲು ಅವಕಾಶ ನೀಡಬೇಕು. KSBCL ಡಿಪೋದಿಂದ ಸರಿಯಾಗಿ ಮದ್ಯ ವಿತರಣೆ ಆಗದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ನೀಡದ ಮದ್ಯವನ್ನು ನೀಡದೆ ಇರುವ ಕಾರಣ ಮದ್ಯ ಪ್ರಿಯಕರು ಅಂಗಡಿಗಳಲ್ಲಿ ಗಲಾಟೆಯನ್ನು ಮಾಡಿ ಗ್ಲಾಸ್ಗಳನ್ನು ಪುಡಿಪುಡಿ ಮಾಡುತ್ತಿದ್ದಾರೆ. ಅದಕ್ಕೆಲ್ಲ ಹೊಣೆ KSBCL ಅವರೇ ಹೊಣೆಗಾರರು ಆಗಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಅಂಗಡಿ ಮಾಲಕರು ಒಂದು ವರ್ಷ ಲಕ್ಷಾಂತರ ರೂಪಾಯಿ ಬಾಡಿಗೆ ಸಂದಾಯವನ್ನು ಮಾಡುತ್ತಾರೆ. ಒಂದು ವರ್ಷ ಅಂಗಡಿ ಪರವಾನಗಿ ಬಗ್ಗೆ ಹಣವನ್ನು ಮುಂಗಡವಾಗಿ ಪಡೆದುಕೊಂಡಿರುತ್ತಾರೆ. ಆದರೆ ಪ್ರತಿ ಮದ್ಯದ ಅಂಗಡಿಗಳಲ್ಲಿ ಮಾಲೀಕರಿಗೆ ಸರಿಯಾದ ಮದ್ಯ ತರುತ್ತಿಲ್ಲ. ಆದ್ದರಿಂದ ಮಾಲಕರು ವಾಹನ ಮೂಲಕ ತಲುಪಿಸುವ ಚಾಲಕರು ಸಹ ತುಂಬ ನಷ್ಟ ಅನುಭವಿಸುತ್ತಿದ್ದಾರೆ. ವೆಬ್ ಇಡೇಟ್ ಮೂಲಕ ಮದ್ಯವನ್ನು ಖರೀದಿಸುವ ವ್ಯವಸ್ಥೆಯನ್ನು ಜಾರಿ ತಂದಿರುವ ಕಾರಣ ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ ಒಂದು ತಿಂಗಳ ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕೆಂದು KSCL ಡಿಪೋ ಅಧಿಕಾರಿ ನಾಗರಾಜ್ ಕೆರಕಲ್ ಮಟ್ಟಿ ಅವರಿಗೆ ತಾಲೂಕಾ ಎಲ್ಲ ಮದ್ಯದ ಅಂಗಡಿ ಮಾಲಕರು ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾರಾಯಣ್ ಶಿರೋಳ್, BR ಬಿರಾದಾರ್, MR ಪಸಾಳ್ಕರ್, ಸುಭಾಷ್ ಪನಾಳ್ಕರ್, ಶೇಖರ್ ಕಾಂಬ್ಳೆ, ಸಂತೋಷ್ ಶೆಟ್ಟಿ ಇತರರು ಇದ್ದರು. ವರದಿ ರವಿ ದೊಡ್ಡಮನಿ, ಐಡಿ ನ್ಯೂಸ್, ಬಾಗಲಕೋಟೆ.